गंगावती तालूकिन सणापुर ग्राम पंचायत नूतन आय्कियाद सदस्य अशोक शेरखान रघुराम सेरदंते नावु जिल्लाधिकारीगळिगे नम्म मनवि पत्रवन्नु सल्लिसलागिदे विना इल्लि यावदे रीति जाति अथवा यावदे पंगड बग्गे नावु दूरु नीडिल्ल ಮೀಸಲಾತಿಯನ್ನು ಬದಲಾಯಿಸುವಂತೆ ಹೊರತಾಗಿ ನಾವು ಯಾವುದೇ ರೀತಿ ಜಾತಿ ಬಗ್ಗೆ ನಿಂದನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ನನ್ನ ಹೆಸರು ಅಶೋಕ್ ಅಂತೇಳಿ ಸಣಾಪುರ ಗ್ರಾಮ ಪಂಚಾಯತಿಯ ಸದಸ್ಯರು ಅದೇ ನಮ್ಮ ಜೊತೆಗೆ ಇರುವಂಥ ಶೇರ್ಖಾನು ಆಮೇಲೆ ರಘು ಅವರು ರಘುವರ್ಮ ನಾವೆಲ್ಲ ಮೂರು ಸೇರಿ ಇವತ್ತು ಮಾತಾಡೋದು ಏನಪ್ಪ ಅಂದರೆ ಗಂಗಾವತಿಯಲ್ಲಿ ಹನುಮಂತ ನಾಯಕ ಹನುಮಂತಪ್ಪ ನಾಯಕ್ ಸರ್ ಅವರು ಏನು ಹೇಳಿದರು ಎಷ್ಟು ವಿರುದ್ಧವಾಗಿ ಅಶೋಕ್ ಶೇರ್ಖಾನು ಆಮೇಲೆ ಕೋಡಿ ನಾಗೇಶ್ ಸಣಾಪುರ ಗ್ರಾಮ ಪಂಚಾಯತಿ ಸದಸ್ಯರು ನಮಗೆ ನಮ್ಮ ಎಸ್ ಟಿ ಕುಲದವರಿಗೆ ಈ ಥರ ಅವಮಾನ ಮಾಡಿದ್ದಾರೆ ಆಮೇಲೆ ರಾಜಕೀಯ ಬೆಳವಣಿಗೆ ಮಾಡಲಿಕ್ಕೆ ಅನುಕೂಲ ಮಾಡ್ತಾ ಇಲ್ಲ ಅಂತೇಳಿ ಹೇಳಿದರು ಆ್ಯಕ್ಚುಲಿ ನಾವೇನಪ್ಪ ಅಂದರೆ ಈ ನಾಲ್ಕೈದು ವರ್ಷದಿಂದ ಕೂಡ ನಾವೇನಪ್ಪ ಅಂದರೆ ಈ ಸೋಷಿಯಲ್ ವರ್ಕ್ ಮಾಡ್ಕೊತ ಇದ್ದೀವಿ ನಾವು ಯಾವ ಕುಲ ಯಾವ ಧರ್ಮ ಯಾವ ಮತಗಳಿಗೂ ವಿರುದ್ಧ ಅಲ್ಲ ನೀವು ಬೇಕಂದರೆ ಸಣಾಪುರ ಗ್ರಾಮ ಪಂಚಾಯತಿಯಲ್ಲಿ ಬರುವ ವಿರುಪಾಪುರ ಗಡ್ಡೆ ಆಮೇಲೆ ತಿಮ್ಲಾಪುರು ಜಂಗ್ಲಿ ರಂಗಾಪುರ ಕ್ಯಾಂಪು ಅಂಜನಹಳ್ಳಿ ಕ್ಯಾಂಪು ಇಲ್ಲೆಲ್ಲ ನೀವು ಬೇಕಾದರೆ ಬಂದು ನಮ್ಮೂರು ಜನರು ನಮ್ಮ ಎಸ್ ಟಿ ಕ್ಯಾಟಗರಿ ಆಗಲಿ ಎಸ್ ಸಿ ಕ್ಯಾಟಗರಿ ಆಗಲಿ ಅಶೋಕ್ ತಂದೆ ಪುಲ್ಲಯ್ಯ ಯಾವ ಥರ ಮನುಷ್ಯ ಆಮೇಲೆ ಶೇರ್ಖಾನು ರಘುವರ್ಮ ಆಮೇಲೆ ಕೋಡಿ ನಾಗೇಶಿ ಯಾವ ಥರ ವ್ಯಕ್ತಿಗಳಂತೇಳಿ ನೀವು ಬಂದು ಇಲ್ಲಿ ತಿಳ್ಕೊಳ್ಬೋದು ಸರ್ ನೀವು ಇದನ್ನು ಈ ಎಸ್ ಟಿ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದು ತಪ್ಪು ನಮ್ಮ ಕಡೆಯಿಂದ ಏನಾದರೂ ಒಂದು ವೇಳೆ ತಪ್ಪಾಗಿ ಏನಾದರೂ ಮಾತಾಡಿದಿರು ಕೂಡ ಕ್ಷಮಿಸಿ ನಾವು ಇವತ್ತು ಏನಪ್ಪ ಅಧ್ಯಕ್ಷ ಸ್ಥಾನ ನಾವು ನಮ್ಮೂರಿಗೆ ಯಾಕೆ ಬೇಕನ್ಕೊಳ್ಳೋದು ಏನಪ್ಪ ಅಂದರೆ ಇಲ್ಲಿ ಲಾಸ್ಟ್ 10-15 ಇಯರ್ಸಿಂದ ಇದು ಒಂದು ನಮ್ಮ ಟೂರಿಸ್ಟ್ ಪಾಯಿಂಟ್ ಇಲ್ಲಿ ಸ್ವಲ್ಪ ಭಾಳಷ್ಟು ವರ್ಕ್ಗಳು ಪೆಂಡಿಂಗ್ ಇದ್ದವು ನಮ್ಮೂರಿಗಾದರೆ ಅನುಕೂಲ ಇರ್ತಿತ್ತು ಅನ್ನೋ ಉದ್ದೇಶ ಸಲುವಾಗಿ ನಾವು ಆ ಥರ ಮಾಡಿದ್ವಿ ಡಿ ಸಿ ಸಾಹೇಬರಿಗೆ ನಾವು ಮನವಿಯನ್ನು ಪತ್ರವನ್ನು ಕೊಟ್ಟಿದ್ವಿ ಯಾವುದೇ ಕ್ಯಾಟಗರಿ ಬರಲಿ ಎಸ್ ಸಿ ಬರಲಿ ಜನರಲ್ ಬರಲಿ ಯಾವುದೇ ಬರಲಿ ಅಂಥೇಳಿ ನಾವು ಕೇಳ್ಕೊಂಡಿದ್ವಿ ಅವರು ಅದಕ್ಕೆ ಇದು ಆಲ್ರೆಡಿ ಕ್ಯಾಟಗರಿ ಆಗಿದೆ ಫೈನಲ್ ಆಗಿದೆ ಅಂಥೇಳಿ ಅವರೊಂದು ನಮಗೆ ಏನೊಂದು ಸೈನು ಸೀಲ್ ಆಗಿ ಬರೆದುಕೊಟ್ಟಿದ್ರು ಇಷ್ಟೇ ಸರ್ ನಾವು ಯಾವ ಕುಲ ಧರ್ಮಗಳಿಗೂ ವ್ಯತಿರೇಕವಲ್ಲ ಥ್ಯಾಂಕ್ ಯು ಸರ್ ಈ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ನಮ್ಮೂರಲ್ಲಿ ಸಣಾಪುರಲ್ಲಿ ನಿಯರ್ಲಿ ಒಂದು 200-300-400 ಮೆಂಬರ್ಸ್ ಎಸ್ ಟಿ ಜನಾಂಗದವರಿದ್ದಾರೆ ಎಸ್ ಸಿ ಜನಾಂಗದ ಎಲ್ಲ ಕ್ಯಾಟಗರಿ ಜನಾಂಗದವರಿದ್ದಾರೆ ಹಿಂದೂ ಮುಸ್ಲಿಂ ಎಲ್ಲ ಧರ್ಮದವರು ನಾವು ಯಾವ ಥರ ಇದೀವಪ್ಪ ಅಂದರೆ ಒಂದೇ ತಾಯಿ ಮಕ್ಕಳು ಲಾಸ್ಟ್ 70 ಇಯರ್ಸ್ ಬ್ಯಾಕಿಂದ ಅಂದರೆ ಈ ಕಡೆ ರೋಷನ್ ಚಾಚಾ ಅವರು ಆಮೇಲೆ ಪೆದ್ದರಾಮಯ್ಯ ಅವರು ಆ ಕಾಲದಿಂದ ಕೂಡ ಇಲ್ಲ ನಾವು ಒಂದೇ ತಾಯಿ ಮಕ್ಕಳು ಥರ ಇದ್ದೀವಿ ದಯವಿಟ್ಟು ನಮ್ಮದು ಏನಪ್ಪ ರಿಕ್ವೆಸ್ಟ್ ಏನಪ್ಪ ಅಂದರೆ ಹನುಮಂತ ನಾಯ್ಕ ಸಾವಿರ ಅವ್ರ ಕಡೆ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂದರೆ ಸರ್ ನಾನು ಯಾರೋ ನಿಮಗೆ ಗೊತ್ತಿರಲಿಕ್ಕಿಲ್ಲ ಬಟ್ ನೀವೇನೋ ನಮ್ಗೆ ಗೊತ್ತು ನೀವು ನಾವು ಯಾವಾಗಲೂ ನಿಮ್ಮ ಫಾಲೋವರು ನೀವು ಯಾವ ಧರ್ಮದ ಬಗ್ಗೆ ನೀವು ಹೋರಾಡಿರೋದು ನಮ್ಗೆ ಗೊತ್ತಿದೆ ನೀವು ಯಾವ ಕಡೆ ಇದ್ದರೆ ಆ ಕಡೆ ನಾವು ಇದ್ವಿ ಅದೇ ಥರ ಯಾವಾಗಲೂ ಇರ್ತೀವಿ ನಮ್ಮ ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂದರೆ ಈ ಕ್ಯಾಟಗರಿ ಇದ್ದು ಸಣಾಪುರಲ್ಲಿ ಈ ಥರ ತಂದು ನಮ್ಮನ್ನು ಬೇರೆ ಬೇರೆ ಮಾಡಬೇಡಿ ಸರ್ ಯಾಕಂದರೆ ನಮ್ಮ ಇವಾಗ ಏನಪ್ಪ ಅಂದರೆ ನಮ್ಮೂರಲ್ಲಿ ನಮ್ಮನ್ನ ಇವಾಗ ಏನು ನಾವು ಸೋಷಿಯಲ್ ವರ್ಕ್ ಮಾಡ್ಕೊಂತ ಬಂದಿರೋರು ನಾವೆಲ್ಲ ನಾವು ಒಂದೇ ರಿಲೇಷನ್ ಆಗಿ ಬೆಳೆದು ಬಂದಿರೋರು ನಮ್ಮ ರಿಕ್ವೆಸ್ಟ್ ಏನಪ್ಪ ಹಂಗೇನಾದರೂ ನಿಮ್ಗೆ ಏನಾನು ಅನಿಸಿದರೆ ಒಂದು ಸಲ ಸಣಾಪುರಿಗೆ ಭೇಟಿ ಕೊಟ್ಟು ಗ್ರಾಮ ಪಂಚಾಯತಿಯಲ್ಲಿ ಏನೇನು ಸಿಚುವೇಷನ್ಸ್ ಏನಿದೆ ಅವ್ರು ಯಾರು ಎಸ್ ಟಿಗೆ ವ್ಯತಿರೇಕ ಯಾರಿದ್ದಾರೆ ಯಾರಿಗಿಲ್ಲ ಅನ್ನೋದು ತಿಳ್ಕೊಳ್ಳಿ ಸರ್ ತಿಳ್ಕೊಂಡು ನೀವು ಮುಂದೆ ಬನ್ನಿ ನಮ್ಮ ಜೊತೆ ಮೀಟ್ ಆಗಿ ಸರ್ ನಾವು ಯಾವಾಗಲೂ ನಿಮ್ಗೆ ಆಹ್ವಾನ ಮಾಡಲಿಕ್ಕೆ ರೆಡಿ ಇದ್ದೀವಿ ಪ್ಲೀಸ್ ಒಂದು ಸಲ ಬಂದೋಗಿ ಸರ್ ಸಣಾಪುರಿಗೆ ಥ್ಯಾಂಕ್ ಯು ಸರ್ ನನ್ನ ಹೆಸರು ಅಶೋಕ್ ಅವರಿದ್ದಾರೆ ಆಮೇಲೆ ರಘುವರ್ಮ ಅವರಿದ್ದಾರೆ ಆಮೇಲೆ ನಾವು ಒಳ್ಳೆಯದಂದರೆ ಯಾವುದೇ ಜಾತಿ ಬಗ್ಗೆ ನಾವು ಇಲ್ಲಿ ತೀಕರಟೆ ಮಾಡಿಲ್ಲ ಮಾತಾಡಿಲ್ಲ ನಾವು ಜನಸೇವೆ ಮಾಡಬೇಕಂತೇಳಿ ನಮ್ಮ ಉದ್ದೇಶದಿಂದ ನಾವು ಈ ಗ್ರಾಮ ಪಂಚಾಯತ್ಗೆ ನಾವು ನಿಂತಿದ್ದು ಜನಸೇವೆ ಮಾಡಬೇಕಂತೇಳಿ ಆದರೆ ಇವರು ಕೆಲವೊಬ್ಬರು ನಮ್ಮ ಬಗ್ಗೆ ಟೀಕೆ ಮಾಡಿ ಬೇಕ ವಚನದಿಂದ ಮಾತಾಡ್ತಿದ್ದಾರೆ ನಮ್ಮ ಬಗ್ಗೆ ಶೇರ್ಖಾನ್ ಅಂದರೆ ಯಾರು ಅವನು ಯಾರು ಜನಗಳಿಗೆ ದಾರಿ ತಪ್ಪಿಸ್ತಿದ್ದಾನೆ ಅಂತೇಳಿ ನೀವು ಬಂದು ಜನಗಳಿಗೆ ಕೇಳಿ ಸರ್ ನಾವು ಯಾರೇ ದಾರಿ ತಪ್ಪಿಸಿಲ್ಲ ಇದುವರೆಗೆ ತಪ್ಪಿಸೋದು ಕೂಡ ಆಗಲ್ಲ ನಮ್ಗೆ ಯಾಕಂದ್ರೆ ಜನಸೇವೆ ಮಾಡಬೇಕಂತ ನಾವು ಉದ್ದೇಶದಿಂದ ನಾವು ಮಾಡ್ತಿದ್ದೀವಿ ನಮ್ಗೆ ಏನಂದರೆ ನಮ್ಮ ಪಂಚಾಯತಲ್ಲಿ ಒಬ್ಬರು ಒಳ್ಳೆಯ ನಮ್ಮ ಸಣಾಪುರ ಪಂಚಾಯತ್ಗೆ ಒಬ್ಬರು ಸದಸ್ಯ ಇದ್ದರೆ ಒಳ್ಳೆಯದು ಅಂತೇಳಿ ಜನ ಅಭಿಪ್ರಾಯ ಹೇಳಿದ್ರು ಸರ್ ನಾವು ಡಿ ಸಿ ಸರ್ ಒಂದು ಮನವಿ ಮಾಡಿದ್ದೀವಿ ಯಾಕಂದ್ರೆ ಸರ್ ನಮ್ಮ ಅಧ್ಯಕ್ಷ ನಮ್ಗೆ ಯಾವುದೇ ಕ್ಯಾಟಗರಿ ಕೊಡಿ ಒಂದೇ ಕ್ಯಾಟಗರಿ ಜನರಲ್ಗಾನ ಕೊಡಿ ಎಸ್ ಟಿಗಾನ ಕೊಡಿ ಯಾವುದೇ ಕ್ಯಾಟಗರಿ ಕೊಡಿ ಅಧ್ಯಕ್ಷ ನಮಗೆ ಗ್ರಾಮ ಪಂಚಾಯತ್ಗೆ ಮಾಡಿಕೊಡಿ ಅಂತ ಕೇಳಿದ್ವಿ ಸರ್ ಇದನ್ನು ಬಿಟ್ಟು ನಾವು ಬೇರೆ ಏನು ಉದ್ದೇಶದಿಂದ ಮಾಡಿಲ್ಲ ಜನ ಸೇವೆ ಮಾಡಬೇಕಂತ ಉದ್ದೇಶದಿಂದ ಹೇಳಿದ್ದೀವಿ ನಾವು ಯಾಕಂದರೆ ಸಣಾಪುರ ಗ್ರಾಮ ಪಂಚಾಯತಿಯಲ್ಲಿ ಇದುವರೆಗೆ ಫಸ್ಟ್ ಸಾರಿ ಆಗಿತ್ತು ಎಸ್ ಟಿ ಆಗಿತ್ತು ಈಗ ಎಸ್ ಟಿ ಆಗಿದೆ ಅದಕ್ಕೆ ನಾವು ಏನು ಮಾಡಿದ್ವಿ ಮನವಿ ಮಾಡಿದ್ವಿ ಅಷ್ಟೇ
ಅದುಬಿಟ್ಟು ಯಾವುದೇ ಜಾತಿ ಬಗ್ಗೆ ಎಲ್ಲಿ ತೀಕರಣೆ ಮಾಡಿಲ್ಲ ನಾವು. ದಯವಿಟ್ಟು ಇದು ಮಾತ್ರ ನೀವು ಹೈಲೈಟ್ ಮಾಡೋಕೆ ಹೋಗಬೇಡಿ ಸರ್, ಯಾಕಂದರೆ ನಾವು ಜನಸೇವೆ ಮಾಡಬೇಕಂತಿದ್ರೆ ಜನಸೇವೆ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಬ್ಲ್ಯಾಕ್ಮೇಲ್ ಮಾಡೋದು, ಅವ್ರು ಕೇಸ್ ಹಾಕಬೇಕು ಅವ್ರ ಮೇಲೆ, ಇದು ಮಾಡಬೇಕಂತ ಹೇಳ್ತಿದ್ದಾರೆ. ಆದರೆ ನಾವು ಕಾನೂನು ವಿರುದ್ಧವಾಗಿ ಎಲ್ಲೂ ಹೋಗಿಲ್ಲ, ಕಾನೂನು ಬದ್ಧವಾಗಿ ನಾವು ಏನೇ ಇರಲಿ ಕಾನೂನು ಬದ್ಧವಾಗಿಯೇ ಮಾತಾಡ್ತಿದ್ದೀವಿ, ಕಾನೂನು ಬದ್ಧವಾಗಿ ಇರ್ತೀವಿ ನಾವು, ಇದೇ ಕಾನೂನು ಒಳಗೆ ಇರ್ತೀವಿ ನಾವು. ಇದನ್ನು ಬಿಟ್ಟು ನೀವು ಇದನ್ನು ಮಾತ್ರ ಕಾನೂನು ವಿರುದ್ಧವಾಗಿ ಅಂದ್ಕೋಬೇಡಿ. ನಾವು ಕಾನೂನು ಚೌಕಟ್ಟಿಲ್ಲದೆ ಕಾನೂನು ಈ ರೀತಿ ಏನು ಅವಕಾಶ ಸಂವಿಧಾನ ಮಾಡಿಕೊಟ್ಟಿದ್ದೀವಿ ನಮಗೆ, ಆ ಸಂವಿಧಾನ ಬದ್ಧವಾಗಿ ನಾವು ಮಾಡ್ತೀವಿ. ಅದನ್ನು ಬಿಟ್ಟು ನಾವು ಯಾವ ಉದ್ದೇಶ ನಮಗೆ ಯಾವ ಜಾತಿಗೆ ಬಗ್ಗೆ ನಾವು ಎಲ್ಲಿ ತಿಕ್ಕಣಿಸಿಲ್ಲ. ಬೇಕಾದ್ರೆ ನಮ್ಮ ಬಗ್ಗೆ ನೀವು ಅಪಚಾರ ಮಾಡಬೇಡಿ ಎಲ್ಲೇ ಆಗಲಿ. ನೀವು ಬೇಕಾದ್ರೆ ಜನಗಳ ಹತ್ರ ಬಂದು ತಿಳ್ಕೊಂಡು ಇದು ಮಾಡಿ ಸರ್, ಎಲ್ಲೇ ಇದು ಆದರೆ ನಮ್ಮ ಹತ್ರ ಯಾವುದೇ ತಿಕ್ಕಣೆ ಮಾಡಿಲ್ಲ. ಯಾಕೆ ನೀವು ಈ ಥರ ಹೈಲೈಟ್ ಮಾಡ್ತೀರಿ ನಮ್ಮ ಹೆಸರು ತಂದುಬಿಟ್ಟು? ಶೇರ್ ಖಾನ್ ಅಂದರೆ ಯಾರು, ಅವ್ರು ಯಾರು ಇಷ್ಟು ಮಾಡ್ತಿದ್ದಾನೆ ಅಷ್ಟು ಮಾಡಿ ಸಾಕು. ಜನಗಳ ಬಗ್ಗೆ ನಾವು ಮಾಡೋದು ಕೂತ್ಕೊಂಡು ಒಂದೇ, ಯಾಕಂದರೆ ಜನ ಸೇವೆ ಮಾಡಬೇಕಂತ ನಮ್ಮ ಉದ್ದೇಶ, ಅದು ಬಿಟ್ಟು ನಮ್ಗೆ ಯಾವುದೇ ಉದ್ದೇಶ ಇಲ್ಲ. ಯಾಕಂದ್ರೆ ನಮ್ಮದು ಕೇಳಿ ಅಂದರೆ ಜನ ಇದು ಅಲ್ಲದೆ ಹಿಂದೂಗಳಿಗೆ ರಾಜ್ಯ ಕರ್ನಾಟಕ ಸಣಾಪುರ ಯಾವ್ದು ಜನಗಳಿಗೆ ಗೊತ್ತಿಲ್ಲ, ಪಾಪ ಜಾಸ್ತಿ ಜನಗಳು ಏನು ತಿಳ್ವಳಿಕೆಲ್ಲ. ಅದಕ್ಕಾಗಿ ಏನೇ ಸಹಾಯ ಬರಲಿ ನಾವು ತಿಳಿಸಿ ಜನಗಳಿಗೆ ತಿಳಿಸ್ಬೇಕಂತೇಳಿ ನಮ್ಮ ಉದ್ದೇಶ, ಅದು ಬಿಟ್ಟು ಬೇರೆ ಉದ್ದೇಶ ಯಾವುದಿಲ್ಲ ನಮಗೆ. ಅದಕ್ಕೋಸ್ಕರ ನಾವೆಲ್ಲ ಸೇರಿ ಒಂದು ಟೀಮ್ ವರ್ಕ್ ಥರ ಮಾಡಿ ಸಣಾಪುರ ಗ್ರಾಮದಲ್ಲಿ ಎಲ್ಲ ಅಶೋಕ ಆಗಲಿ ಎಲ್ಲ ಆಗಿ ಅಭಿವೃದ್ಧಿ ಮಾಡೋಣ, ನಾವು ಸಣಾಪುರಿಗೆ ಡೆವಲಪ್ ಮಾಡೋಣ ಅಂತ ನಾವು ಅದೇ ಉದ್ದೇಶದಿಂದ ನಾವು ರಿಕ್ವೆಸ್ಟ್ ಕೇಳ್ಕೊಂಡಿದ್ದೀವಿ. ನಮ್ಮ ಅಧ್ಯಕ್ಷನ ಕೊಟ್ಟರೆ ಚೆನ್ನಾಗಿತ್ತು ಸರ್, ಡಿ ಸಾಬ್ ರಿಕ್ವೆಸ್ಟ್ ಮಾತ್ರ ಕೇಳಿದ್ವಿ. ಅದು ಬಿಟ್ಟು ನಾವು ಯಾರಿಗೆ ಕೊಡಬೇಡಿ ಅಂತ ನಾವು ಎಲ್ಲಿ ಕೇಳಿಲ್ಲ, ಎಲ್ಲಿ ಹೇಳಿಲ್ಲ. ಅವ್ರಿಗೆ ಕೊಡಬೇಡಿ ನಮಗೆ ಕೊಡಿ ಅಂತ ಎಲ್ಲಿ ನಾವು ಹೇಳಿಲ್ಲ. ಇಷ್ಟೇ ಸರ್ ನಮ್ಮ ಅಧ್ಯಕ್ಷ, ದಯವಿಟ್ಟು ಇದನ್ನು ಹೈಲೈಟ್ ಮಾಡೋಕೆ ಹೋಗಬೇಡಿ ಪ್ಲೀಸ್. ಈಗ ಈ ಮೀಸಲಾತಿ ಸಂಬಂಧಪಟ್ಟಂಗೆ ಈ ಹೋರಾಟಕ್ಕೆ ನೀವೇನು ಒಟ್ಟಿದ್ದಿಲ್ಲ, ಇದಕ್ಕೆ ಪ್ರಭಾವಿ ರಾಜಕಾರಣಿಗಳ ಒತ್ತಡ ಇದೇನೆ ಅಥವಾ ಕೈವಾಡ ಇದೇನೆ ಸರ್? ಮೀಸಲಾತಿ ಪಟ್ಟಕ್ಕೆ ಯಾವ್ದು ಪ್ರಭಾವ ಮೀಸಲಾತಿ ಸಂಬಂಧಪಟ್ಟಂಗೆ ಇಲ್ಲ, ಯಾರಾದರೂ ಒತ್ತಡಕ್ಕೆ ಏನಾದರೂ ಇಲ್ಲ ಇಲ್ಲ ಸರ್, ಯಾರದೇ ಒತ್ತಡ ಏನಿದೆ ಯಾರ್ದು ಇಲ್ಲ. ನಮ್ಮ ಅಭಿಪ್ರಾಯ ನಾವು ಡಿಸ್ಟರ್ಬ್ ತಿಳಿಸಿದ್ವಿ, ಯಾರದೇ ಒತ್ತಡ ಬಗ್ಗೆ ಅವ್ರ ಬಗ್ಗೆ ಯಾವುದೇ ಒತ್ತಡ ನಮ್ಮ ಹತ್ರ ಇಲ್ಲ. ನಮ್ಮ ಜನಸೇವೆ ಮಾಡಬೇಕಾದ ಉದ್ದೇಶದಿಂದ ಕೊಟ್ಟರೆ ಒಳ್ಳೇದಿತ್ತು ಅಂತ ನಾವು ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಾವು ಡಿಸ್ಟರ್ಬ್ ಕೇಳ್ಕೊಂಡಿದ್ವಿ ಅಷ್ಟೇ ಮಾತ್ರ. ಯಾರೀ ಒತ್ತಡದಿಂದ ಇನ್ನೊಬ್ಬರ ಹತ್ರ ನಾವು ಯಾವುದೇ ಆಗಲಿ ಕೇಳಿಲ್ಲ. ಈಗ ಮುಂದೆ ಈ ಕ್ಯಾಟಗರಿ ಚೇಂಜ್ ಆಗಲಿದ್ದರೆ ಅಧ್ಯಕ್ಷರು ಯಾರಾಗಿದ್ರು ನೀವು ಅವ್ರ ಜೊತೆಗೆ ಬೆಂಬಲ ಇರ್ತಾರ? ಯಾವುದೇ ಚೇಂಜ್ ಆಗಿಲ್ಲ ಅಂದರೆ ಕಾನೂನುಬದ್ಧವಾಗಿ ಏನಾದರೂ ಆಗುತ್ತೆ ಅದ್ರ ಬಗ್ಗೆ ನಾವು ಬದ್ಧವಾಗಿದ್ದೀವಿ. ಕಾನೂನು ರೀತಿಯಾಗಿ ಕ್ಯಾಟಗರಿ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಕೂಡ ಅದೇ ಬದ್ಧವಾಗಿ ನಾವು ಕಾನೂನು ರೀತಿಯಾಗಿ ಏನು ಅಧಿಕಾರ ಅವ್ರು ಕೊಟ್ಟಿದ್ದಾರೋ ಅದೇ ಅಧಿಕಾರ ಮೇಲೆ ನಾವು ಸ್ವೀಕರಿಸ್ತೀವಿ. ಅಲ್ಲ ಒಂದು ಅದು ಈಗ ಕ್ಯಾಟಗರಿ ಚೇಂಜ್ ಆಗಲಿದ್ದಂದರೆ ಗ್ರಾಮದ ಅಭಿವೃದ್ಧಿ ವಿಷಯದಲ್ಲಿ ಅಲ್ಲಿ ಈಗ ನೀವು ಕ್ಯಾಟಗರಿ ಹೋರಾಟ ಮಾಡಿದ್ರೆ ಇದರಿಂದ ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಾವಲ್ಲ, ಈಗ ಯಾವುದೇ ಕ್ಯಾಟಗರಿ ಮುಂದಾದ್ರೂ ಮತ್ತೆ ಕಾನೂನು ಹೋರಾಟ ಮಾಡ್ತಾರೆ? ಇಲ್ಲ ಇಲ್ಲ ಸರ್, ಯಾಕಂದ್ರೆ ನಾವು ಸರ್ ನಾವು ಇದು ನಮ್ಮ ಅಭಿಪ್ರಾಯ ಏನಂದರೆ ಕಾನೂನು ಹೋರಾಟ ಮಾಡೋಲ್ಲ. ಗ್ರಾಮೀಣ ಅಭಿವೃದ್ಧಿ ಆದರೆ ನಮ್ಗೆ ಇದಕ್ಕನ್ನ ಒಳ್ಳೆಯದು ನಮ್ಗೆ ಯಾವುದಿಲ್ಲ. ನಮ್ಮ ಉದ್ದೇಶ ಗ್ರಾಮೀಣ ಅಭಿವೃದ್ಧಿ ಮಾಡಬೇಕಂತ ಉದ್ದೇಶ ಮಾತ್ರ, ಇದು ಕಾನೂನು ಹೋರಾಟದಲ್ಲಿ ಅದು ಆಗಲ್ಲ. ಒಂದ್ಸಾರಿ ಡಿ ಸಾಬ್ ಏನಾದರೂ ಅಲರ್ಟ್ ಕೊಟ್ಟಿದ್ದಾರೋ ಅದ್ರ ನಮ್ಮ ಕಾನೂನು ಅವ್ರು ಕರೆಕ್ಟ್ ಅವ್ರು ಕರೆಕ್ಟ್ ಇದು ಕರೆಕ್ಟ್ ಅಂದರೆ ಅದೇ ಆಗಿ ನಾವು ಹೋರಾಟ ಇದಕ್ಕೆ ಮಾಡಲ್ಲ, ಯಾಕಂದ್ರೆ ನಮ್ಗೆ ಅಭಿವೃದ್ಧಿ ಮುಖ್ಯ. ಅಲ್ಲ ಈ ಒಂದ್ಸಲ ಡಿ ಸಿ ಅವ್ರ ಕ್ಯಾಟಗರಿ ಪ್ರಕಟ ಮಾಡಿದ್ಮೇಲೆ ಮತ್ತೆ ಒಳ್ಳೆ ಹಾಕೋದ್ರಿ ಇಷ್ಟು ಗೊತ್ತಿದ್ರು ಸರ್? ನಮ್ಗೆ ಕೊಟ್ಟಿದ್ರು ಒಳ್ಳೇದಂತ ಹೋಗಿದ್ದೀವಿ ನಾವು ಡಿ ಸಾಬ್ ಮನವಿ ಮಾಡಿದೀವಿ. ಅವ್ರ ಅಭಿಪ್ರಾಯ ಏನಿದೆ ಅವ್ರು ತಿಳುವಳಿಕೆ ಮಾಡಲಿ, ಅವ್ರ ಅಭಿಪ್ರಾಯ ಏನಿದೆ. ಈ ಮುಂದೆ ಏನು ನಿಮ್ಮ ಹೋರಾಟ? ನಮ್ಮ ಮುಂದೆ ಹೋರಾಟ ಸರ್, ನಮ್ಮ ಮುಂದೆ ಒಂದೇ ಹೋರಾಟ ಏನಂದರೆ ಜನಗಳು ನಮ್ಮ ಊರು ಡೆವಲಪ್ ಆಗಬೇಕು, ಜನ ಸೇವೆ ಮಾಡಬೇಕಂತ ನಮ್ಮ ಹೋರಾಟ. ಇದು ಬಿಟ್ಟು ನಮ್ಮ ಬೇರೆ ಏನಿಲ್ಲ. ಯಾವುದೇ ಜಾತಿ ಬಗ್ಗೆ ಅವ್ರ ಬಗ್ಗೆ ತೀಕರಣ ಮಾಡೋದು ಒಳ್ಳೇದಲ್ಲ. ನಮಗೆ ಅಭಿವೃದ್ಧಿ ಮಾಡಬೇಕಂತ ಉದ್ದೇಶ ಇದೆ, ಅಭಿವೃದ್ಧಿ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ಇದು ಇಲ್ಲಿದ್ದ ನಂಬರ್ ನಾನು ಹಾಗೂ ಗ್ರಾಮ ಪಂಚಾಯತ್ ಸಭಾಪರು ಸದಸ್ಯರಾಗಿ ಇವಾಗ ನಾನೇನಂತಂದರೆ ಇವೇನು ಆಗೋಗಿವೋ ಅದೆಲ್ಲ ಬೇಡ, ಎಲ್ಲರೂ ಕಲಿತು ನಾವು ಒಂದನೇ ಕೈಗೆ ಮಾಡ್ಕೊಂಡು ಹೋಗ್ತೀವಿ. ಅದ್ರ ಬಗ್ಗೆ ಟೆನ್ಷನ್ ಇಲ್ಲ, ಡೆವಲಪ್ಮೆಂಟ್ ನೋಡ್ತೀವಿ. ಬರೀ ಇವ ರಾಜಕೀಯ ಬೇಡ ನಮಗೆ, ಇದ್ರ ದಯವಿಟ್ಟು ಯಾರು ರಾಜಕೀಯ ಮಾಡ್ಕೊಬೋದ್ರೆ ಎಲ್ಲ ಕಲಿತು ಏನೈತೆ ನಾವೆಲ್ಲ ಒಂದೇ ಅಣ್ತಮ್ಮರಾಗಿ ಆ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಇದ್ರ ದಯವಿಟ್ಟು ನಾವೆಲ್ಲ ಸಹಾಯ ಮಾಡ್ತೀವಿ. ಧನ್ಯವಾದಗಳು. ಸಾಣಾಪುರ ಪಂಚಾಯತಿ ಒಂದು ಭಾಳ ವಿಶಿಷ್ಟವಾದ ಒಂದು ಭಾಳ ಒಂದು ವಿಶಿಷ್ಟವಾದಂಥ ಪಂಚಾಯತಿ ಇದಾಗಿದೆ. ಯಾಕಂದರೆ ಇದಂತೂ ನಮ್ಮ ಪಂಚಾಯತಿಗಳೆಲ್ಲ ಪಂಚಾಯತಿಗಳಲ್ಲಿ ಆನೆಗೊಂದಿ ಪಂಚಾಯತಿ ಮತ್ತು ಆನೆ ಇದು ಸಾಣಾಪುರ ಪಂಚಾಯತಿ ಪ್ರವಾಸಿ ಸ್ಥಾನಗಳು ಪ್ರಮುಖ ಪ್ರವಾಸಿ ಸ್ಥಾನಗಳಾಗಿರುವಾಗ ಇಂಥ ಒಂದು ಪಂಚಾಯತಿಯಲ್ಲಿ ಈಗ ಒಂದು ಗೊಂದಲ ಸೃಷ್ಟಿಯಾಗಿದೆ. ಏನು ಒಂದು ಎಸ್ ಟಿ ಕ್ಯಾಟಗರಿ ಈ ಪಂಚಾಯತಿ ಸಾಣಾಪುರ ಪಂಚಾಯತಿಯಲ್ಲಿ ಬಂದಿರೋದು ಕಾನೂನಾತ್ಮಕವಾಗಿ ಸರಿಯಾಗಿ ಇದೆ. ರೊಟೇಷನ್ ಪದ್ಧತಿ ಮೂಲಕವಾಗಿ ಈಗ ಎಸ್ ಟಿ ಕ್ಯಾಟಗರಿ ಇಲ್ಲಿ ಜಾರಿಯಾಗಿದೆ. ಆದರೆ ಈಗ ಏನಾಗಿದೆ ಅಂದರೆ ಈಗ ಮಿಕ್ಕಿದ ಒಂದು ಮೆಂಬರ್ಸು ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂಥ 7 ಜನ ಮೆಂಬರ್ಸ್ಗಳು ನಮ್ಮ ಅಶೋಕರು, ರಾಘು, ನಮ್ಮ ಶೇರ್ ಖಾನ್ ಮತ್ತು ಇನ್ನೂ ಇತರ ಎಲ್ಲ ನಮ್ಮ 7 ಜನ ಸದಸ್ಯರು ಒಟ್ಟಾಗಿ ಕೂಡಿ ಮೊನ್ನೆ ತಾನೇ ಡಿ ಸಿ ಸಾಹೇಬರಿಗೆ ಕಾನೂನಾತ್ಮಕ ಹೋರಾಟಕ್ಕಾಗಿ ಒಂದು
ಅಬ್ಜೆಕ್ಷನ್ ಅಂತರ ಇದು ಕ್ಯಾಟಗರಿ ಚೇಂಜ್ ಮಾಡೋ ಅವಕಾಶಗಳಿದ್ದರೆ ಚೇಂಜ್ ಮಾಡಿಕೊಡಿ ಅಂತೇಳಿ ಒಂದು ಅರ್ಜಿಯನ್ನು ಕೊಡುವ ಸಮಯದಲ್ಲಿ ಅವರೊಂದು ಕೆಲವು ರೀತಿಯಲ್ಲಿ ಮಾತಾಡಿರೋದು ಮಾತಾಡಿರೋದೇನೋ ನಿಜ ಆಯ್ತು ಆದರೆ ಯಾವುದೇ ರೀತಿಯ ಜಾತಿನಿಂದನೇ ಆಗಲಿ ಅಥವಾ ಯಾವುದೇ ರೀತಿಯ ಕೆಟ್ಟ ಪದಗಳನ್ನು ಬಳಸೋದಾಗಲಿ ಅವ್ರಿಗೆ ಮೇಲೆ ದೌರ್ಜನ್ಯದ ಮಾತುಗಳನ್ನಾಗಲಿ ಯಾರೋ ಮಾತಾಡಿರೋದಿಲ್ಲ ಅಂತ ಸಮಯದಲ್ಲಿ ಈಗ ಸಮಾಜದ ಮುಖಂಡರುಗಳು ಈಗ ನೀವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅದಕ್ಕೆ ಸ್ಟೇಗೆ ಹೋಗ್ತೀವಿ ಅಂದರೆ ನಾವು ಜಾತಿನಿಂದನೇ ಕೇಸ್ ಮಾಡ್ತೀವಿ ಅಂತೇಳಿ ಮಾತಾಡೋದು ಅದೊಂದು ಬ್ಲ್ಯಾಕ್ ಮೇಲ್ ತಂತ್ರಗಳಾಗಿ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಆ ರೀತಿ ಮಾಡೋದ್ರಿಂದ ನಮ್ಮ ನೂತನವಾಗಿ ಆಯ್ಕೆಯಾದಂಥ ಮೆಂಬರ್ಗಳಲ್ಲಿ ಒಂದು ರೀತಿಯ ತೊಳಲಾಟ ಉಂಟಾಗುತ್ತೆ ಅವರು ಭಯಭೀತರಾಗೋ ಪರಿಸ್ಥಿತಿ ಇರುತ್ತೆ ಅವರಿಗೆ ಆ ರೀತಿ ಕಾರ್ಯಗಳನ್ನು ಮಾಡದೆ ಸಮಾಜದ ಹಿರಿಯರಾದ ನೀವು ಇಲ್ಲಿವರೆಗೂ ಭಾಳ ಚುನಾವಣೆಗಳನ್ನು ನೋಡಿರ್ತೀವಿ ಅವ್ರಿಗೆ ಯಾವುದೇ ಮೆಂಬರ್ ಇರಲಿ ಪ್ರತಿಯೊಬ್ಬ ಸದಸ್ಯನೂ ಅವನ ಸ್ವಂತ ವೈಯಕ್ತಿಕವಾಗಿ ಹೋರಾಟ ಮಾಡೋ ಶಕ್ತಿ ಇರುತ್ತೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟು ಶಾಂತಿಯುತವಾಗಿ ಪಂಚಾಯತ್ಗಳ ರಚನೆ ಚುನಾವಣೆ ನಡೆಯೋಕ್ಕೆ ಅವಕಾಶ ಮಾಡಿಕೊಡಿ ಯಾವುದೋ ಒಂದು ಚಿಕ್ಕ ವಿಚಾರನ ಸಮಾಜದ ಒಂದು ವೈಯಕ್ತಿಕವಾಗಿ ತಗೊಂಡು ಮಾತಾಡೋದು ಚೆನ್ನಾಗಲ್ಲ ಇದೇ ಗಂಗಾವತಿ ನಗರದಲ್ಲಿ ನಮ್ಮ ಕೊಪ್ಪಳ ತಾಲೂಕಿನಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಎಷ್ಟು ತುಂಬ ಜನ ಎಷ್ಟು ಇದ್ದಾರೆ ಎಸ್ ಸಿ ಇದ್ದಾರೆ ಮುಸ್ಲಿಂ ಬಾಂಧವರು ಇದ್ದಾರೆ ಎಲ್ಲ ರೀತಿಯ ಜಾತಿ ವರ್ಗದವರು ಇದ್ದಾರೆ ಅವ್ರಿಗೆಲ್ಲರಿಗೂ ಅವಕಾಶಗಳು ಸರಿಸಮಾನವಾಗಿ ರೊಟೇಷನ್ ಪದ್ಧತಿ ಮೂಲಕ ದೊರೆತಿರ್ತಾರೆ ಆ ರೀತಿಯ ಅಸಮಾಧಾನಗೊಂಡಂಥ ಸದಸ್ಯರು ಕಾನೂನಾತ್ಮಕ ಹೋರಾಟ ಮಾಡೋದು ಅದು ಸಹಜ ಇಂಥ ಪರಿಸ್ಥಿತಿಗಳನ್ನ ನೀವು ಅರ್ಥ ಮಾಡಿಕೊಂಡು ಈ ವಿಚಾರಗಳವಾಗಿ ಮುಂದೆ ಯಾವುದೇ ರೀತಿಯ ತೊಂದರೆಗಳನ್ನು ನಮ್ಮ ಸದಸ್ಯರಿಗೆ ನೀಡಬಾರ್ದು ಅಂತ ಕೇಳ್ಕೊಳ್ತಾ ಎರಡು ಮಾತು ನಮಸ್ಕಾರ.